यम शैवा समुपासते शिव इति ब्रह्मेति वेदांतिनो। बौद्धा बुद्ध इति प्रमाण पटवः कर्तेति नैयायिकाः। अर्हन्नित्यत जैन शासनरता कर्मेति मीमांसकाः। सोयम वो विदधातु वांछित फलम त्रैलोक्य नातो विभो। सदावकाल स्मरणीय राद महात्मा जगद्गुरु सिद्धारूढ महास्वामीयन परमाराध्य ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಈ ನೆಲದ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಅಜ್ಜನವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಷಣ್ಮುಖಾರೂಢ ಯತಿಗಳನ್ನು ಪ್ರಾರ್ಥಿಸಿ ಶ್ರಾವಣ ಮಾಸದ ಪರ್ಯಂತರವಾಗಿ ನಡೆಯಲಿರುವ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮೆಲ್ಲರನ್ನ ನಿರಂತರವಾಗಿ ಆಶೀರ್ವದಿಸುತ್ತಿರುವಂಥ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳಲ್ಲಿ ವಂದಿಸಿ ಪುಣ್ಯ ಶ್ರವಣಕ್ಕಾಗಿ ಸಮ್ಮಿಲಿತರಾಗಿರುವಂಥ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣು ಶಿವಶರಣಾರ್ಥಿಗಳು. ಶಂಕರ ಭಗವತ್ಪಾದರ ಮೋಹ ಮುದ್ಗರವನ್ನು ಕುರಿತು ನಾವೆಲ್ಲ ಚಿಂತನವನ್ನು ಮಾಡ್ತಾ ಇದ್ದೇವೆ. ಸತ್ಸಂಗದ ಮಹತಿಯನ್ನು ಕುರಿತು ಸತ್ಸಂಗದಲ್ಲಿ ಭಾಗಿಗಳಾಗುವುದರಿಂದ ನಮ್ಮಲ್ಲಾಗುವಂಥ ಪರಿವರ್ತನೆಗಳನ್ನು ಕುರಿತು ತಿಳಿಸ್ತಾ ಹೋಗ್ತಾರೆ. ಸತ್ಸಂಗದಿಂದ ನಿಸ್ಸಂಗಿಗಳಾಗಲಿಕ್ಕೆ ಬರ್ತದೆ, ನಿಸ್ಸಂಗತ್ವದಿಂದ ನಿರ್ಮೋಹತ್ವವನ್ನು ಪಡೀಲಿಕ್ಕೆ ಬರ್ತದೆ, ನಿರ್ಮೋಹತ್ವದಿಂದ ನಿಶ್ಚಲ ತತ್ವವನ್ನು ಕುರಿತು ತಿಳಿಲಿಕ್ಕೆ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಬರುತ್ತದೆ. ನಿಶ್ಚಲ ತತ್ವವೇ ಜೀವನ್ಮುಕ್ತನ ಲಕ್ಷಣ ಅಂತ ತಿಳಿಸ್ತಾ ಬಂದಿದ್ದಾರೆ. ಹೀಗೆ ಆ ಜೀವನ್ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಸಾಧಕನಾಗಿರುವಂಥವನು ನಿರಂತರವಾಗಿರುವಂಥ ಸಾಧನೆಯನ್ನು ಮಾಡಬೇಕಾಗ್ತದೆ. ಸಾಧನೆಯಲ್ಲಿ ನಾವು ಇದ್ದಾಗ ನಮಗೆ ಸಾಧ್ಯವಾಗ್ತದೆ. ಮುಟ್ಟಬೇಕಾಗಿರುವಂಥ ಗುರಿಯನ್ನು ನಾವು ಮುಟ್ಟಬೇಕು ಅಂದರೆ ಪ್ರವೃತ್ತರಾಗಬೇಕು. ಕೇವಲ ನಾವು ಯೋಚಿಸಿದರೆ ಸಾಧ್ಯ ಆಗಲಿಲ್ಲ. ಆ ಕಾರಣದಿಂದ ಪ್ರತಿ ಶ್ಲೋಕದ ಕೊನೆಗೆ ನಾವು ಭಜಿಸುವಂಥದ್ದು ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಏನು ನಾವು ವಿಚಾರ ಮಾಡ್ತೀವಿ, ಏನು ಪರಬ್ರಹ್ಮವನ ಕುರಿತು ನಾವು ಚಿಂತನೆಗಳನ್ನು ಕೇಳ್ತೀವಿ, ಆ ಕೇಳಿದ ನಂತರದಲ್ಲಿ ಆಲೋಚನೆ ಮಾಡಿದಂಥ ವಿಚಾರಕ್ಕನುಗುಣವಾಗಿ ಕಾರ್ಯಪ್ರವೃತ್ತರಾಗಬೇಕು. ಒಂದು ಪಕ್ಷಿ ತಾನು ಗುರಿಯನ್ನು ಮುಟ್ಟಬೇಕಾಗಿತ್ತು ಅಂದರೆ ಆ ಪಕ್ಷಿಗೆ ಎರಡು ರೆಕ್ಕೆಗಳು ಅವಶ್ಯ. ಸುಮ್ಮನೆ ಹೋಗಬೇಕು ಅಂತ ವಿಚಾರ ಮಾಡಿದರೆ ಆಗಲಿಲ್ಲ. ಹೋಗಬೇಕು ಅನ್ನುವಂಥ ಒಳ್ಳೆಯ ವಿಚಾರದ ಒಂದು ರೆಕ್ಕೆ ಇದ್ದರೆ ಹೋಗಿ ಅದು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ.
ಅದು ಕಾರ್ಯಪ್ರವೃತ್ತ ಆಗಬೇಕು ಅಂದರೆ ಜ್ಞಾನ ಅನ್ನುವಂಥ ರೆಕ್ಕೆಯ ಜೊತೆಗೆ ಭಕ್ತಿ ಅನ್ನುವಂಥ ರೆಕ್ಕೆನು ಕೂಡಿಕೊಳ್ಳಬೇಕು. ನನ್ನನ್ನು ಕುರಿತು ನಾನು ವಿಚಾರ ಮಾಡ್ತಾ ಮಾಡ್ತಾ ಅದನ್ನು ತಿಳಿಯಬೇಕಾಗಿರುವಂಥ ಪ್ರಸಂಗದಲ್ಲಿ ಭಕ್ತಿಯನ್ನು ಅಳವಡಿಸಿಕೊಂಡು ನಾನು ಜ್ಞಾನ ಮಾರ್ಗವನ್ನು ಅನುಸರಿಸಬೇಕು. ಭಕ್ತಿ ಇಲ್ಲದ ಜ್ಞಾನ, ಜ್ಞಾನ ಇಲ್ಲದ ಭಕ್ತಿ, ಇವು ಎರಡೂ ನಿಷ್ಪ್ರಯೋಜಕ. ಜ್ಞಾನವನ್ನು ಅನುಸರಿಸುವಂಥ ಪ್ರತಿಯೊಬ್ಬ ಮುಮುಕ್ಷುವಿನಲ್ಲೂ ಭಕ್ತಿ, ಆತ ಜ್ಞಾನಿ ಅನ್ನೋದು ಎದರಿಂದ ಗೊತ್ತಾಗ್ತದೆ ಅಂದರೆ ಆತನೊಳಗಿರುವಂಥ ಭಕ್ತಿಯಿಂದನೇ ಗೊತ್ತಾಗ್ತದೆ. ನಿರ್ಮಲವಾಗಿರುವಂಥ ಭಕ್ತಿ ಜ್ಞಾನ ಮಾಡಿಕೊಡ್ತದೆ, ನಿರ್ಮಲವಾಗಿರುವಂಥ ಜ್ಞಾನ ಭಕ್ತಿಯನ್ನು ಬೆಳೆಸ್ತದೆ. ಆ ಕಾರಣದಿಂದ ಶಂಕರ ಭಗವತ್ಪಾದರು ಜ್ಞಾನವನ್ನು ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ಆ ಜ್ಞಾನ ಮಾರ್ಗದ ಸಾಧನೆಯಲ್ಲಿ ಪ್ರವೃತ್ತನಾಗಬೇಕು ಅಂತ ಪ್ರತಿ ಚರಣದ ಕೊನೆಯಲ್ಲಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಹಾಗೆ ಹೇಳ್ತಾ ನಿರ್ಮೋಹತ್ವ ಪ್ರಾಪ್ತಿ ಮಾಡಿಕೊಂಡ ಬಳಿಕ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ವಯಸ್ಸಿಗತೆ ಕಹ ಕಾಮವಿಕಾರ, ಶುಷ್ಕೆ ನೀರೇ ಕಹ ಕಾಸಾರ, ಕ್ಷೀಣೇ ವಿತ್ತೆ ಕಹ ಪರಿವಾರೋ, ಜ್ಞಾತೆ ತತ್ವೇ ಕಹ ಸಂಸಾರ. ಎಲ್ಲದ ಎಲ್ಲದ ವಯಸ್ಸಿಗತೆ ಕಹ ಕಾಮವಿಕಾರ, ವಯಸ್ಸು ಕಳೆದ ಬಳಿಕ ಎಲ್ಲಿ ಕಾಮವಿಕಾರ ಆಗೋದಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರವರು. ಎಲ್ಲ ಇಂದ್ರಿಯಗಳು ಜರ್ಜರಿತವಾಗಿ ಹೋದ ಬಳಿಕ, ದೇಹ ಮುಪ್ಪನ್ನು ಅಡರಿದ ಬಳಿಕ ವಯಸ್ಸ ಕಳೆದು ಹೋಗ್ಯಾವ, ಮೈಯೊಳಗೆ ಶಕ್ತಿನ ಇಲ್ಲ ಅಂದಾಗ ಕಾಮವಿಕಾರ ಎಲ್ಲಿ ಆತನೊಳಗಿರುತ್ತದೆ? ಸ್ಪರ್ಶ ಸುಖವನ್ನು ಮತ್ತೆ ಪಡಿಬೇಕು ಅನ್ನುವಂಥ ಭಾವ ಆತನಿಂದ ದೂರ ಹೊರಟು ಹೋಗಿಬಿಟ್ಟಿರ್ತದೆ. ಕಾರಣ ಏನು ಅಂದರೆ ಇಂದ್ರಿಯಗಳು ಅಷ್ಟು ಪ್ರಬಲವಾಗಿರಂಗಿಲ್ಲ, ಸಬಲವಾಗಿರಂಗಿಲ್ಲ. ವಯಸ್ಸು ಕಳೆದ ಬಳಿಕ ಕಾಮವಿಕಾರ ಅನ್ನುವಂಥದ್ದು ಕ್ಷೀಣಿಸ್ತಾ ಹೋಗ್ತದೆ, ನಾಶವಾಗ್ತಾ ಹೋಗ್ತದೆ. ಹಾಗೆಯೇ ಶುಷ್ಕೆ ನೀರೇ ಕಹ ಕಾಸಾರ, ಕಾಸಾರ ಅಂದರೆ ಕೆರೆ. ಕೆರೆ ಅಂತ ನಾವು ಯಾವುದಕ್ಕೆ ಕರಿಬೇಕು? ನೀರಿದ್ರೆ ಕೆರೆ ಅನ್ಬೇಕು. ಒಂದು ಕಡೆಗೆ ನೀರು ನಿಂತಿರಬೇಕು, ನೀರು ನಿಂತಹ ಸ್ಥಳಕ್ಕೆ ಏನಂತಾರ? ಕೆರೆ ಅಂತ ಕರೀತಾರೆ. ಶುಷ್ಕೆ ನೀರೇ, ನೀರು ಅನ್ನುವಂಥ ಪದನು ಸಂಸ್ಕೃತದ್ದೇ. ಕನ್ನಡದಲ್ಲಿ ನೀರಿಗೆ ಏನಂತಾರ? ಅಗ್ಗವಣಿ ಅಂತಾರ. ಅಗ್ಗವಣಿ ಅನ್ನುವಂಥದ್ದು ಕನ್ನಡದ ಪದ ನೀರಿಗೆ. ಆದರೆ ಸಂಸ್ಕೃತದ ಪದನೇ ಬಹಳಷ್ಟು ಪ್ರಚಲಿತವಾಗಿರೋದ್ರಿಂದ ಕನ್ನಡದಲ್ಲೂ ನೀರು ನೀರು ಅಂತಲೇ ನಾವು ಪ್ರಯೋಗವನ್ನು ಮಾಡ್ತೀವಿ. ಶುಷ್ಕೆ ನೀರೇ, ನೀರ ಇಲ್ಲ ಅಂತಂದ್ರೆ ಅದಕ್ಕೆ ಯಾರಾದರೂ ಕೆರೆ ಅಂತಾರೇನು? ಕೆರೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನೀರಿಲ್ಲದೇ ಇರುವಂಥ ಭೂಮಿಗೆ ನಾವು ಹೆಂಗೆ ಕೆರೆ ಅಂತ ಕರೆಯೋದಿಲ್ವೋ, ಹಾಗೆ ವಯಸ್ಸಾದ ಬಳಿಕ ಅದರಲ್ಲಿ ಸಹಿತ ಕಾಮವಿಕಾರಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಕೆರೆಯಾಗ ನೀರು ಬತ್ತಿ ಹೋಗಿರ್ತಾವ, ಹಂಗೆ ಇಂದ್ರಿಯಗಳ ಎಲ್ಲ ಶಕ್ತಿ ಉಡುಗಿ ಹೋಗಿರ್ತದೆ. ಇದಕ್ಕೆ ಕೆರೆ ಅನ್ನಕ್ಕೆ ಬರಂಗಿಲ್ಲ, ಅದಕ್ಕೆ ಕಾಮ ವಿಕಾರ ಅನ್ನಕ್ಕೆ ಬರಂಗಿಲ್ಲ. ಕ್ಷೀಣೇ ವಿತ್ತೆ ಕಹ ಪರಿವಾರ, ಮೊನ್ನೆ ದಿವಸ ಹೇಳಿದ್ದಾರೆ ಅದನ್ನು. ಎಲ್ಲಿವರೆಗೂ ಪರಿವಾರ ಇರ್ತದೆ ಅಂತ ಕೇಳಿದರೆ ಹಣ ಇರುವವರೆಗೂ ಪರಿವಾರ ಇರ್ತದೆ. ವಿತ್ತ ಕ್ಷೀಣೇ, ನನ್ನ ಹತ್ರ ಇರುವಂಥ ಹಣ ಹೋಗಿಬಿಡ್ತು ಅಂದರೆ ಕಹ ಪರಿವಾರ, ಎಲ್ಲಿ ಪರಿವಾರ? ಹಣ ಇರ್ಲಿಕ್ಕರ ಪರಿವಾರ ಇಲ್ಲ, ನೀರಿರ್ಲಿಕ್ಕರ ಕೆರೆ ಇಲ್ಲ, ಇಂದ್ರಿಯಗಳೆಲ್ಲ ಜರ್ಜರಿತವಾಗಿದ್ದು ಅಂದರೆ ಕಾಮವಿಕಾರ ಇಲ್ಲ. ಅವು ಹೆಂಗೆ ಇಲ್ವೋ ಹಾಗೆ ಜ್ಞಾತ್ವೇ ತತ್ವೇ, ಒಮ್ಮೆ ನೀನು ತತ್ವವನ್ನು ತಿಳಿದು ಬಿಟ್ಟಿ ಅಂದರೆ ಕಹ ಸಂಸಾರ, ಯಾವುದರ ದರ್ಶನ ನಿನಗೆ ಆಗಬೇಕಾಗಿತ್ತು ಅದರ ದರ್ಶನ ನಿನಗೆ ಆಯಿತು ಅಂದರೆ ಸಂಸಾರ ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತದೆ. ಯಾವಾಗ ಪರಬ್ರಹ್ಮದ ದರ್ಶನ ಆಗ್ತದಲ್ಲ, ತನ್ನ ಸ್ವರೂಪದ ಜ್ಞಾನ ಆಗ್ತದಲ್ಲ,
ಆ ಸ್ವರೂಪದ ಜ್ಞಾನ ಆದ ನಂತರದಲ್ಲಿ ಸಂಸಾರ ಅನ್ನುವಂಥದ್ದು ತನ್ನಿಂದ ತಾನೇ ಹೋಗಿರ್ತದೆ. ಅದನ್ನು ಕಳ್ಕೋಬೇಕು ಅನ್ನುವಂಥ ಪ್ರಶ್ನೆನೇ ಇಲ್ಲ. ಪ್ರಪಂಚ ವಸ್ತುಗಳ ಮೋಹ ತ್ಯಾಗ ಯಾವಾಗ ಆಗ್ತದೆ ಅಂತ ಕೇಳಿದರೆ ಅದಕ್ಕೆ ಸ್ವರೂಪದ ಜ್ಞಾನ ಆಗಬೇಕು. ಈ ಸುಖ ಅನ್ನುವಂಥದ್ದು ನನ್ನೊಳಗೆ ಐತಿ ಅನ್ನುವಂಥ ಜ್ಞಾನ ಆಯಿತು ಅಂದರೆ ಇನ್ನುಳಿದಂಥ ವಸ್ತುಗಳಲ್ಲಿ ಅರಸುತ್ತಿರುವಂಥ ಸುಖ ಶೂನ್ಯವಾಗಿ ಹೋಗ್ತದೆ. ಎಲ್ಲಿವರೆಗೂ ಸುಖ ತನ್ನೊಳಗೆ ಐತಿ ಅಂತ ಜೀವನಿಗೆ ಅರ್ಥ ಆಗಂಗಿಲ್ಲೋ ಅಲ್ಲಿವರೆಗೂ ಇವ ಪ್ರಾಪಂಚಿಕ ಸಾಂಸಾರಿಕ ವಸ್ತುಗಳಲ್ಲೇ ಸುಖವನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಾನೆ. ಸೂರ್ಯ ಪೂರ್ವದಲ್ಲಿ ಉದಯ ಆಗ್ತಾನೆ. ಪೂರ್ವದೊಳಗೆ ಉದಯ ಆದಾಗ ಯಾವ ದೇಶದ ಮೇಲೆ ಆತ ಬೆಳಕನ್ನು ಚೆಲ್ತಾನೆ? ಪೂರ್ವಕ್ಕೆ ಉದಯ ಆಯಿತು ಅಂದರೆ ಭಾರತ, ಪಾಕಿಸ್ತಾನ, ನಮ್ಮ ಸುತ್ತಲಿರುವಂಥ ಬರ್ಮಾ, ಶ್ರೀಲಂಕಾ, ಈ ಎಲ್ಲ ದೇಶಗಳ ಮೇಲೆ ಬೆಳಕು ಬೀಳುವುದಕ್ಕೆ ಚಲುವಾಗ್ತದೆ. ನಮ್ಮ ದೇಶಗಳ ಮೇಲೆ ಬೆಳಕು ಬೀಳುತ್ತದೆ ಪೂರ್ವಕ್ಕೆ ಹುಟ್ಟಿದಾಗ. ಹಾಗೆ ಸೂರ್ಯ ತಾನು ಮಧ್ಯ ನೆತ್ತಿ ಮೇಲೆ ಬಂದ ಅಂದರೆ ಅಷ್ಟೊತ್ತಿಗೆ ನಮ್ಮ ದೇಶದಿಂದ ಮತ್ತೆ ಪಶ್ಚಿಮ ಭಾಗದೊಳಗಿರುವಂಥ ಪಾಶ್ಚಾತ್ಯ ದೇಶಗಳಲ್ಲಿ ಬೆಳಕು ಬೀಳೋದಕ್ಕೆ ಆರಂಭ ಆಗ್ತದೆ. ಆವಾಗ ಸ್ವಲ್ಪ ಸ್ವಲ್ಪ ಮಧ್ಯಾಹ್ನಕ್ಕೆ ಬಂದಂಗೆಲ್ಲ ಇಂಗ್ಲೆಂಡ್ ಕಡೆಗೆ ಚುಮು 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 ಬೆಳಕು ಚಲುವಾಗ್ತದೆ. ಹೆಂಗೆ ಸೂರ್ಯ ತಾನು ಪೂರ್ತಿ ಸಂಪೂರ್ಣವಾಗಿ ಪಶ್ಚಿಮ ಭಾಗಕ್ಕೆ ಇಳಿತಾನಲ್ಲ, ಹಂಗೆ ಪಶ್ಚಿಮ ಭಾಗಕ್ಕೆ ಇಳಿದಾಗ ಅಮೆರಿಕದೊಳಗೆ ಪೂರ್ತಿ ಬೆಳಕಾಗ್ತದೆ. ಆವಾಗ ಭಾರತಕ್ಕೆ ಏನಾಗಿರ್ತದೆ? ಕತ್ತಲಾಗಿರ್ತದೆ. ವಸ್ತುತವಾಗಿ ಬೆಳಕು ಭಾರತದಲ್ಲೈತೋ, ಪಾಕಿಸ್ತಾನದೊಳಗೈತೋ, ಅಮೇರಿಕದೊಳಗೈತೋ, ಇಂಗ್ಲೆಂಡ್ದೊಳಗೈತೋ, ಬೆಳಕು ಎಲ್ಲದ? ಸೂರ್ಯ ಎಲ್ಲದಾನ ಅಲ್ಲಿ ಬೆಳಕದ. ಸೂರ್ಯ ಯಾವ ಕಡೆಗೆ ಚಲಿಸಕತ್ತಾನಲ್ಲ, ಸೂರ್ಯ ಬೆಳಕಿನ ಮೂಲ ಯಾವುದು ಅಂತ ಕೇಳಿದರೆ ಸೂರ್ಯನೇ ಬೆಳಕಿನ ಮೂಲ. ಸೂರ್ಯನನ್ನು ಬಿಟ್ಟರೆ ಬೆಳಕು ಮತ್ತೆಲ್ಲೂ ಇಲ್ಲ ನಮಗನ್ನಿಸ್ತದೆ. ಭ್ರಮೆಯೊಳಗಾಗಿ ಭಾರತದೊಳಗೆ ಬೆಳಕದ ಅನ್ನಿಸ್ತದೆ, ಪಾಕಿಸ್ತಾನದೊಳಗೆ ಬೆಳಕು ಬಿದ್ದದ ಅನ್ನಿಸ್ತದೆ, ಇಂಗ್ಲೆಂಡ್ನೊಳಗೆ ಅಮೇರಿಕಾದೊಳಗೆ ಬೆಳಕು ಬಿದ್ದದ ಅಂತ ಭ್ರಮಕ್ಕೊಳಗಾಗ್ತೀವಿ ಹೊರತು ಬೆಳಕಿನ ಮೂಲ ಯಾವುದು ಅಂದರೆ ಸೂರ್ಯ. ಹಾಗೆಯೇ ಪ್ರಾಪಂಚಿಕ ವಸ್ತುಗಳಲ್ಲಿ ಒಮ್ಮೆ ಮಕ್ಕಳಲ್ಲಿ ಸುಖ ಸಿಗ್ತದೆ ಅಂತ ತಿಳ್ಕೊತೀವಿ, ಹಣದೊಳಗೆ ಸುಖ ಸಿಗ್ತದೆ ಅಂತ ತಿಳ್ಕೊತೀವಿ, ಹೆಂಡತಿಯೊಳಗೆ ಸುಖ ಅದ, ಸಂಸಾರದ ವಿಷಯಗಳಲ್ಲಿ ಸುಖ ಅದ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಸುಖ ಅದ ಅಂತ ಅದರೊಳಗೆ ಸುಖ ಕಾಣಕ್ಕೆ ಹೋಗ್ತೀವಿ ಹೊರತು ಸುಖ ಅಲ್ಲಿಲ್ಲ. ಆ ಸುಖ ತನ್ನೊಳಗದ, ತನ್ನೊಳಗದ, ತಾನು ಸುಖದ ಮೂಲ. ತನ್ನೊಳಗೆ ಆ ಸುಖ ತುಂಬಿಕೊಂಡಿರುವುದರಿಂದ ಅದರ ಜ್ಞಾನ ತಾನು ಮಾಡಿಕೊಳ್ಳಾರ್ದನೆ ಸೂರ್ಯನ ಜ್ಞಾನ ಇಲ್ಲದ ಕಾರಣಕ್ಕಾಗಿ ಹೆಂಗೆ ಬೆಳಕನ್ನು ಭಾರತ ಇನ್ನೀ ಉಳಿದಂಥ ದೇಶಗಳಲ್ಲಿ ಹುಡುಕ್ತೀವಲ್ಲ, ಹಾಗೆ ತನ್ನ ಜ್ಞಾನ ಇಲ್ಲದ ಕಾರಣಕ್ಕಾಗಿ ಪ್ರಾಪಂಚಿಕ ವಸ್ತುಗಳಲ್ಲಿ ಜೀವನಿಗೆ ಸುಖದ ಆಭಾಸ ಆಗಕತ್ತದ. ಆಭಾಸ ಶೂನ್ಯವಾಗಬೇಕಾಗಿತ್ತು ಅಂದರೆ ಜ್ಞಾತೇ ತತ್ವೇ ಕಹ ಸಂಸಾರ. ತತ್ವಜ್ಞಾನ ಒಂದೇ ಅದಕ್ಕೆ ಮಾರ್ಗ. ಸಂಸಾರದೊಳಗೆ ಸುಖ ಇಲ್ಲ ಅನ್ನುವಂಥದ್ದು, ಸಂಸಾರ ಅಂದರೆ ಕೇವಲ ಕೌಟುಂಬಿಕವಾದಂಥ ವಿಚಾರ ಅಂತಲ್ಲ, ಸಂಸಾರ ಅಂದರೆ ಪ್ರಪಂಚದ ಎಲ್ಲ ವಸ್ತುಗಳನ್ನು ತಗೋಬೇಕು. ಯಾವುದರಲ್ಲಿ ನಾವು ಸುಖದ ಅಪೇಕ್ಷೆಯನ್ನು ಮಾಡ್ತೀವಲ್ಲ ಅದೆಲ್ಲವೂ ಸಂಸಾರವೇ. ಸಂಸಾರ ಅಂದ ತಕ್ಷಣ ಕೇವಲ ಗಂಡ ಹೆಂಡತಿ ಅನ್ನುವಂಥ ಪದಪ್ರಯೋಗಕ್ಕೆ ಹಚ್ಕೊಳ್ಬಾರದು. ಅದು ಹೊನ್ನಿರಲಿ, ಮಣ್ಣಿರಲಿ, ಕೀರ್ತಿ ಇರಲಿ, ಯಾವುದೇ ಇರಲಿ, ಎದುರೊಳಗೆ ಹೊರಗಿನ ವಸ್ತುಗಳಲ್ಲಿ ಎಲ್ಲೆಲ್ಲಿ ನಾವು ಸುಖವನ್ನು ಕಾಣುವುದಕ್ಕೆ ಪ್ರಯತ್ನ ಮಾಡ್ತೀವಲ್ಲ ಅದೆಲ್ಲವೂ ಸಂಸಾರವೇ. ಅದರೊಳಗೆ ಇಲ್ಲ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂದರೆ ತನ್ನೊಳಗೆ ಐತಿ ಅನ್ನುವಂಥ ತಿಳುವಳಿಕೆ ಆತನೊಳಗೆ ಮೂಡಬೇಕು. ಮಹಾರಾಜ ಎಲ್ಲ ಮಂತ್ರಿಗಳಿಗೆ ಹೇಳಿದ ಅಂತ ಕರೆದು ಒಂದು ಗೆರೆ ತೋರಿಸಿದ. ಸಣ್ಣದೊಂದು ಗೆರೆ ಬರೆದಿದ್ದ ಬೋರ್ಡ್ ಮೇಲೆ, ಆ ಬೋರ್ಡ್ ಮೇಲೆ ಗೆರೆಯನ್ನು ಬರೆದು ಎಲ್ಲ ಮಂತ್ರಿಗಳಿಗೆ ಹೇಳಿದ, ಇದನ್ನು ಅಳಕಿಸ್ಬಾರ್ದು, ಸಣ್ಣದು ಮಾಡಬಾರ್ದು, ಆದರೆ ನೀವೇನು ಮಾಡಬೇಕು ಆ ಗೆರೆಯನ್ನು ಮುಟ್ಟಂಗಿಲ್ಲ, ಅದನ್ನು ಮುಟ್ಟಲಾರ್ದನ ಆ ಗೆರೆ ಸಣ್ಣದು ಮಾಡಬೇಕು ಅಂತ ಹೇಳಿದಂತೆ. ಬೋರ್ಡ್ ಮೇಲೆ ಗ್ವಾಡಿ ಮೇಲೆ ಏನು ಗೆರೆ ಬರ್ದಾನ ಆ ಗೆರೆಯನ್ನು ಅಳಕಿಸಂಗಿಲ್ಲ, ಆ ಗೆರೆಯನ್ನು ಮುಟ್ಟಂಗಿಲ್ಲ, ಅದಕ್ಕೆ ಏನೇನೋ ಮಾಡಲಾರ್ದೇನೆ ಆ ಗೆರೆಯನ್ನು ಸಣ್ಣದು ಮಾಡಬೇಕು ಅಂತ ಎಲ್ಲ ಮಂತ್ರಿಗಳಿಗೆ ಹೇಳಿದ.
ವಿಚಾರ ಮಾಡಿದ್ರೆ ಅವ್ರು ಹೆಂಗ್ ಮಾಡೋದಕ್ಕೆ ಸಾಧ್ಯ ಅದ? ಇದ್ದ ಗೆರೆಯನ್ನ ಸಣ್ಣದ ಮಾಡಬೇಕಂದ್ರೆ ಮ್ಯಾಲರ ಅಳಕಿಸ್ಬೇಕು, ಕೆಳಗರ ಅಳಕಿಸ್ಬೇಕು. ಅಳಕಿಸದ ಹೊರತು ಅದನ್ನ ಸಣ್ಣ ಮಾಡೋದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ರು. ಆಗ ಬೀರ್ಬಲ್ಲ ಉಪಾಯ ಹುಡುಕಿದ. ಏನು ಉಪಾಯ ಮಾಡಿದ? ಏನು ಮಹಾರಾಜ ಗೆರೆ ಬರೆದಿದ್ದಲ್ಲ ಆ ಗೆರೆಯ ಹತ್ರಕ್ಕನ ಇನ್ನೊಂದು ದೊಡ್ಡ ಗೆರೆ ಬರ್ದ. ದೊಡ್ಡ ಗೆರೆ ಬರೆದ ತಕ್ಷಣ ದೊಡ್ಡ ಗೆರೆ ಮುಂದೆ ಈ ಗೆರೆ ಏನಾಯ್ತು? ಸಣ್ಣದಾತು. ಅಳಕಿಸಿದೆನು? ಅಳಕಿಸಿಲ್ಲ. ಮುಟ್ಟಿದನು? ಮುಟ್ಟಿಲ್ಲ. ಇದಕ್ಕೆ ಏನೂ ಮಾಡಲಾರ್ದನ ಮಗ್ಲು ಒಂದು ದೊಡ್ಡ ಗೆರೆ ಬರೆದ್ರೆ ಹೆಂಗೆ ಈ ಗೆರೆ ಸಣ್ಣದಾತಲ್ಲ? ಹಂಗೆ ಪ್ರಾಪಂಚಿಕ ವಿಷಯಗಳ ಸುಖ ಸಣ್ಣದಾಗಬೇಕಾಗಿತ್ತು ಅಂದ್ರೆ ದೊಡ್ಡದಾಗಿರುವಂಥ ಪರಬ್ರಹ್ಮದ ದರ್ಶನ ನಿನಗಾಯಿತು ಅಂದ್ರೆ ಇದು ಸಣ್ಣದು ಅಂತ ಹೇಳಬೇಕಾದ ಪ್ರಶ್ನೆನೆ ಇಲ್ಲ. ಇದರೊಳಗೆ ಹೆಚ್ಚು ಆನಂದ ಐತಿ ಅಂತ ಯಾವಾಗ ನನಗೆ ಗೊತ್ತಾಗ್ತದಲ್ಲ ಆವಾಗ ಇದರೊಳಗಿದ್ದಂಥ ಸುಖ ತನ್ನಿಂದ ತಾನೇ ಕೈಬಿಟ್ಟು ಹೋಗ್ತದೆ. ಅದನ್ನು ಶಂಕರ ಭಗವತ್ಪಾದರು ಹೇಳ್ತಾರೆ. ಅಂಥ ತತ್ವವನ್ನು ತಿಳಿಯೋದಕ್ಕೆ ಲಕ್ಷ ಲಕ್ಷ ಜನ ಹೊರಡ್ತಾರೆ. ಎಲ್ಲರಿಗೂ ಅದಾಗಂಗಿಲ್ಲ. ಪರಮಾತ್ಮ ಅಂತಾನೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯಥತಿ ಸಿದ್ಧಯೇ ಯಥತಾಮಪಿ ಸಿದ್ಧಾನಾಂ ಕಶ್ಚನ್ ಮಾಂ ವೇತ್ತಿ ತತ್ವತಃ. ಬಹಳ ಜನ ಆ ತತ್ವವನ್ನು ತಿಳಿಬೇಕು, ತನ್ನ ತಾನು ತಿಳಿಬೇಕು ಅಂತ ಲಕ್ಷ ಲಕ್ಷ ಜನ ಈ ಅಧ್ಯಾತ್ಮ ಮಾರ್ಗದೊಳಗೆ ಪ್ರವೃತ್ತರಾಗ್ತಾರೆ. ಸಹಸ್ರೇಶು, ಸಾವಿರ ಸಾವಿರ ಜನ ಪ್ರವೃತ್ತರಾಗ್ತಾರೆ. ಪ್ರವೃತ್ತ ಆದವರಿಗೆಲ್ಲ ಆಗಂಗಿಲ್ಲ. ಕಶ್ಚನ ಯತತಿ ಸಿದ್ಧಯೇ, ಅಂತ ಸಾವಿರ ಸಾವಿರ ಮನುಷ್ಯರೊಳಗೆ ಕೆಲವು ಜನ ಮಾತ್ರ ಪ್ರಯತ್ನ ಮಾಡ್ತಾರೆ. ಬಹಳ ಜನ ಬರ್ತಾರ, ಬಂದವರೊಳಗೆ ಕೆಲವು ಜನ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿ ಕೆಲವು ಸಿದ್ಧಿಗಳಿಗೆ ಅವ್ರು ಒಳಗಾಗ್ತಾರೆ. ಪ್ರಯತ್ನ ಮಾಡುವ ಮಾರ್ಗದೊಳಗೆ ಭಗವಂತ ಸುಮ್ಮನೆ ತಾನು ಸಿಗಂಗಿಲ್ಲ, ಆತ್ಮದ ಜ್ಞಾನ ತಾನು ಸುಮ್ಮನೆ ಆಗಂಗಿಲ್ಲ. ಆ ಮಾರ್ಗದೊಳಗೆ ಪ್ರವೃತ್ತರಾಗಿರುವಂಥ ಸಾಧಕರಿಗೆ ಅನೇಕ ಪ್ರಲೋಭನೆಗಳನ್ನು ಈ ಪ್ರಕೃತಿ ಒಡ್ಡುತ್ತದೆ. ಸಾಧನಾ ಮಾಡ್ತಾ ಇರುವಂಥ ಮಾರ್ಗದೊಳಗನೆ ಅಹಂಕಾರಿಯಾಗಿ ಬಿಡಬಹುದು. ನನ್ನಂಥ ಸಾಧಕ ಮತ್ತಾರು ಇಲ್ಲ ಅಂತ ಅಹಂಕಾರ ಬರಬಹುದು. ಪರಮಾತ್ಮ ಅಂಥ ಮಾಯೆಯನ್ನು ಆವಾಗ ಬೆನ್ನ ಹತ್ತುವಂಗೆ ಮಾಡ್ತಾನೆ, ಪರೀಕ್ಷೆಗಳನ್ನು ಒಳಗೆ ಮಾಡ್ತಾನೆ. ಅದನ್ನೂ ಲೆಕ್ಕಿಸದೆ ಯತತಾಮಪಿ ಸಿದ್ಧಾನಾಂ, ಅಂಥ ಅನೇಕ ಅಣಿಮಾದಿ ಸಿದ್ಧಿಗಳನ್ನು ಪಡೆದಿರುವಂಥ ಸಿದ್ಧ ಪುರುಷರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಹೋದಾಗ ಕಶ್ಚನ ಮಾಂ ವೇತ್ತಿ ತತ್ವತಃ, ಅಂಥ ಸಾವಿರ ಸಾವಿರ ಸಿದ್ಧರಲ್ಲಿ ಯಾರೋ ಒಬ್ಬರು ನನ್ನನ್ನು ತಿಳಿತಾರೆ. ತನ್ನನ್ನು ತಾನು ತಿಳಿಯುವಂಥವ್ರು ಲಕ್ಷ ಲಕ್ಷ ಜನರೊಳಗೆ ಎಲ್ಲೋ ಒಬ್ಬ ಇರ್ತಾನೆ. ಹುಣಸಿಗೆ ಬಹಳಷ್ಟು ಹೂಗಳಾಗಿರ್ತಾವ. ಮರದೊಳಗೆ ಎಷ್ಟು ಹೂಗಳಾಗಿರ್ತಾವ ಎಲ್ಲ ಹೂಗಳು ಕಾಯಾಗಂಗಿಲ್ಲ. ಹುಣಸೆಯ ಹೂವೆಲ್ಲ ಕಾಯಾಗಬಲ್ಲುದೆ? ಆಗಕ್ಕೆ ಸಾಧ್ಯ ಇಲ್ಲ. ಗಾಳಿ ಬಿಟ್ಟು ಅಂದ್ರೆ ಕೆಲವು ಉದುರ್ತಾವ. ಯಾವುದೇ ಅದರೊಳಗೆ ಶಕ್ತಿ ಇಲ್ಲ, ಸ್ವಲ್ಪ ಗಾಳಿಗೆ ಉದುರಿ ಬೀಳ್ತಾವ. ಮಳಿ ಆತಂದ್ರೆ ಉದುರಿ ಬೀಳ್ತಾವ. ಯಾವ ತಾಕತ್ತಿನ ಹೂಗಳಿರ್ತಾವಲ್ಲ ಅವು ಮಾತ್ರ ನಿಂತ್ಕೊಳ್ತಾವ, ಕಾಯಕ್ಕವ, ಹಣ್ಣಕ್ಕವ. ಹಂಗೆ ಈ ಅಧ್ಯಾತ್ಮ ಪ್ರಪಂಚಕ್ಕೆ ಬಂದಿರುವಂಥ ಬಹಳಷ್ಟು ಜನ ಅಲ್ಪ ಸ್ವಲ್ಪ ವಿಷಯಕ್ಕನ ಬಲಿಯಾಗಿ ಅಂಥ ಇಂಥ ಬೇಡಿಕೆಗಳನ್ನು ಪರಮಾತ್ಮನ ಮುಂದೆ ಒಡ್ಡಿ ಅವು ಸಿಕ್ಕು ಅಂದ ತಕ್ಷಣ ದೇವರನ್ನು ಮರಿತಾರೆ, ಮಠಕ್ಕೆ ಬರೋದು ಮರಿತಾರೆ, ಎಲ್ಲ ಮರೆತು ತಮ್ಮಷ್ಟಕ್ಕೆ ತಾವು ಇರ್ತಾರೆ. ಆದರೆ ಅದನ್ನು ಮುಟ್ಟೇ ತೀರಬೇಕು ಅನ್ನುವಂಥ ಸತತ ಪ್ರಯತ್ನದೊಳಗಿದ್ದಂಥ ಮುಮುಕ್ಷು ಒಂದಲ್ಲ ಒಂದು ದಿವಸ ಆತ ಮಾಂ ವೇತ್ತಿ ತತ್ವತಃ, ನನ್ನನ್ನು ಆಮೂಲಾಗ್ರವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ ಅಂತ ಭಗವಂತ ಹೇಳ್ತಾನೆ. ಆ ಪ್ರಕೃತಿಯ ವಿಸ್ಮಯನೇ ಅಂಥದ್ದು. ಎಲ್ಲರೂ ಅದನ್ನು ತಿಳಿಬೇಕಂತ ಹೊರಟರೂ ಸಹಿತ ಎಲ್ಲರಿಗೂ ಅದು ಸಾಧ್ಯ ಆಗಿಲ್ಲ. ಈ ಪ್ರಕೃತಿಯನ್ನು ಅಭ್ಯಾಸ ಮಾಡುವಾಗ ನಾಲ್ಕು ವಿಧಗಳಲ್ಲಿ ನಾವು ಅಭ್ಯಾಸವನ್ನು ಮಾಡಬಹುದು. ಒಂದು ಧಾತುವರ್ಗ ಇರ್ತದೆ, ಸಸ್ಯವರ್ಗ ಇರ್ತದೆ, ಪ್ರಾಣಿ ಪಕ್ಷಿ ವರ್ಗ ಇರ್ತದೆ, ನಾಲ್ಕನೇದಾಗಿ ಮನುಷ್ಯ ವರ್ಗ ಒಂದಿರ್ತದೆ. ಇವುಗಳಲ್ಲಿ ವಿಕಾಸ ಇರ್ತದೆ. ಹೇಗೆ ಅಧ್ಯಾತ್ಮ ಸಾಧಕರಲ್ಲೂ ವಿಕಾಸಗಳದಾವು. ಕೆಲವು ಬೇಡಿಕೆಗಳಿಂದ ಬಂದಂಥ ಸಾಧಕರು ಬೇರೆ, ತನ್ನನ್ನು ತಾನು ತಿಳಿಬೇಕು ಅಂತ ಹೊರಟಂಥ ಸಾಧಕ ಬೇರೆ. ಎಲ್ಲರೂ ಮನುಷ್ಯರೇ. ಹೆಂಗೆ ಧಾತು ವರ್ಗ ಈ ಪ್ರಪಂಚದೊಳಗೆ
ಈ ಪ್ರಕೃತಿ ಒಳಗೆ ಕಲ್ಲು ಮಣ್ಣುಗಳದಾವ, ಮೂಲ ರೂಪದಲ್ಲಿ ಅದಾವ. ಅವುಗಳಿಗೆ ಚಲನ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಕಲ್ಲು ಮಣ್ಣು ಎಲ್ಲಿಟ್ಟೋಗಿರ್ತೀವಿ ಅಲ್ಲೇ ಇರ್ತಾವ. ಅವು ತಮ್ಮ ಜಾಗ ಬಿಟ್ಟು ಎಲ್ಲೂ ಬದಲಾಗಂಗಿಲ್ಲ ಅಂತ ಅಂದ್ಕೊಂಡ್ರೂ ಸಹಿತ ಅದರೊಳಗೆ ಸೂಕ್ಷ್ಮವಾಗಿರುವಂಥ ಒಂದು ಚಲನೆ ಯಾವಾಗಲೂ ಇದ್ದೇ ಇರ್ತದೆ. ಅದು ಜಡತ್ವದಿಂದ ತುಂಬಿಕೊಂಡಿದ್ರು, ಬಹುಭಾಗ ಜಡತ್ವದಿಂದ ಇದ್ರೂ ಕಲ್ಲಿನಲ್ಲೂ ಚೇತನ ಅದೆ, ಮಣ್ಣಿನೊಳಗೂ ಚೇತನ ಅದೆ. ಅದು ದಿನ ಸರಿಲಿಕ್ಕಿಲ್ಲ, 10 ವರ್ಷದ ನಂತರ ನೋಡಿದಾಗ ಅದರ ಜಾಗ ಬದಲಾಗಿರ್ತದೆ. ಅದರ ಚಲನೆ ಬಹಳ ಮಂದಗತಿಯೊಳಗಿರ್ತದೆ. ಅದರಿಂತಲೂ ಸ್ವಲ್ಪ ಉತ್ತಮವಾಗಿದ್ದು ಯಾವುದು ಅಂದರೆ ಸಸ್ಯವರ್ಗ. ಸಸ್ಯಗಳಲ್ಲೂ ಚಲನೆ ಇರ್ತದೆ. ಕಲ್ಲಿಗಿಂತಲೂ ಹೆಚ್ಚಾಗಿ ಅದರೊಳಗೆ ಆಗುವಂಥ ಚಲನೆಗಳನ್ನು, ಬದಲಾವಣೆಗಳನ್ನು ನಾವು ಗುರುತಿಸಬಹುದು. ಒಂದು ಬೀಜವನ್ನು ಹಾಕಿದ್ವಿ ಅಂದರೆ ಅದು ಚಲಿಸ್ತಾ ಚಲಿಸ್ತಾ ಭೂಮಿಯ ಆಳಕ್ಕೆ ತನ್ನ ಬೇರುಗಳನ್ನು ಬಿಡುತ್ತದೆ, ಕೆಳಗೆ ಚಲನೆ ಮಾಡ್ತದೆ. ಎಷ್ಟು ಕೆಳಗೆ ಚಲಿಸ್ತದಲ್ಲ ಅಷ್ಟು ಪ್ರಮಾಣದಲ್ಲಿ ಅದು ಮೇಲಕ್ಕೂ ಚಲಿಸ್ತದೆ. ಆ ಕಾರಣದಿಂದ ಭೂಮಿಗೆ ಬಿದ್ದ ಬೀಜ ತಾನು ದೊಡ್ಡ ಮರವಾಗಿ ಮೇಲೆ ಬರುತ್ತದೆ, ಮ್ಯಾಲ ಬರ್ತದೆ. ಅದರರ್ಥ ಅದರೊಳಗೂ ಚಲನಶೀಲ ಶಕ್ತಿ ಅದೆ. ಎಷ್ಟು ಅದು ವಿಸ್ತಾರ ಆಗುವುದಕ್ಕೆ ಸಾಧ್ಯ ಅದೆ, ತನ್ನ ಇತಿ ಮಿತಿಗಳೊಳಗೆ ಗಿಡವು ಸಹಿತ ಎತ್ತರನೂ ಆಗ್ತದೆ, ಅದು ಅಗಲನೂ ಆಗ್ತದೆ. ಆ ಚಲನವಲನ ನಮ್ಮ ಕಣ್ಣಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತದೆ. ಇದು ಧಾತು ವರ್ಗಕ್ಕಿಂತಲೂ ಸ್ವಲ್ಪ ಮುಂದುವರೆದಿರುವಂಥ ವರ್ಗ ಸಸ್ಯವರ್ಗ. ಆ ಸಸ್ಯವರ್ಗಕ್ಕಿಂತಲೂ ಮುಂದುವರೆದಿರುವಂಥ ವರ್ಗ ಯಾವುದು ಅಂದರೆ ಪ್ರಾಣಿ ಪಕ್ಷಿಗಳ ವರ್ಗ. ಅವು ಇನ್ನೂ ಚಲನಶೀಲ ಇರ್ತಾವ. ಪ್ರಾಣಿಗಳು ಇದ್ದ ಜಾಗದಾಗನ ಇರಂಗಿಲ್ಲ, ಒಂದ ಕಡೆಗನ ಅವು ವಾಸ ಮಾಡಿಕೊಂಡು ಇರಂಗಿಲ್ಲ. ಇಲ್ಲಿ ಆಹಾರ ಇತ್ತು ಅಂದ್ರೆ ಈ ಜಾಗದಾಗ ಇರ್ತಾವ, ಇಲ್ಲಿ ಆಹಾರ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಜಾಗಕ್ಕೆ ಹೋಗ್ತಾವ. ಪಕ್ಷಿಗಳಾದ್ರೂ ಹಂಗ, ಈ ಗಿಡದೊಳಗೆ ಹಣ್ಣು ಅದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ಇತ್ತು ಅಂದ್ರೆ ಆ ಗಿಡದೊಳಗಿರ್ತಾವ. ಅಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ನೀರದ ಎಲ್ಲಿ ಹಣ್ಣದ ಆ ಜಾಗವನ್ನು ಅದು ಹುಡುಕೊಂಡು ಎಷ್ಟು ಚಲನಶೀಲ ಇರ್ತದ ಅಂತ ಕೇಳಿದ್ರೆ ಪ್ರಾಣಿಗಳು ಚಲನಶೀಲ, ಪ್ರಾಣಿಗಳಿಗಿಂತಲೂ ಪಕ್ಷಿ ಇನ್ನೂ ಚಲನಶೀಲ. ಅವು ದೂರಕ್ಕೆ ಹೊರಟು ಹೋಗುವಂಥ ಶಕ್ತಿ ಅದು. ಅವುಗಳಿಗಿಂತಲೂ ಚಲನಶೀಲವಾದಂಥದ್ದು ಯಾವುದು ಅಂದರೆ ಪ್ರಾಣಿವರ್ಗ. ಕಲ್ಲುಗಳಲ್ಲಿ ಇರದೇ ಇರುವಂಥ ಚಲನಶೀಲತೆ, ಸಸ್ಯಗಳಲ್ಲಿ ಇರದೇ ಇರುವಂಥ ಚಲನಶೀಲತೆ, ಪ್ರಾಣಿ ಪಕ್ಷಿ ವರ್ಗದಲ್ಲಿ ಇರದೇ ಇರುವಂಥ ಚಲನಶೀಲತೆ, ಇದು ಮನುಷ್ಯ ವರ್ಗದಲ್ಲಿ ಬಹಳ ಉಚ್ಚರಾಯ ಸ್ಥಿತಿಯೊಳಗಿರ್ತದೆ. ಇವ ಏನೆಲ್ಲವನ್ನು ಸಾಧಿಸಬಹುದು ಮನಸ್ಸು ಮಾಡಿದ ಅಂದರೆ, ಹಕ್ಕಿಯಂತೆ ಆಕಾಶದಲ್ಲಿ ಹಾರಬಲ್ಲ, ಮೀನಿನಂತೆ ನೀರಿನಲ್ಲಿ ಈಜಬಲ್ಲ. ಆತನ ಒಂದು ಮನಃಶಕ್ತಿಗೆ ಇಂಥದ್ದು ಅಸಾಧ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ವಿಚಿತ್ರವಾಗಿರುವಂಥ ಶಕ್ತಿಯನ್ನು, ಚಲನ ಶಕ್ತಿಯನ್ನು ಉಳ್ಳಂಥ ಪ್ರಾಣಿ ಯಾವುದು ಅಂದರೆ ಮನುಷ್ಯ ಪ್ರಾಣಿ. ಆತನೊಳಗೆ ಅಂಥ ಶಕ್ತಿ ಅದ. ಹೆಂಗೆ ಈ 4 ವರ್ಗಗಳನ್ನು ನಾವು ಪ್ರಕೃತಿಯೊಳಗೆ ಅಭ್ಯಾಸ ಮಾಡ್ತೀವಲ್ಲ, ಹಾಗೆ ಅಧ್ಯಾತ್ಮ ಸಾಧನೆ ಮಾಡುವಂಥ ಸಾಧಕರಲ್ಲೂ ಸಹಿತ ಇಡೀ ಮನುಷ್ಯ ವರ್ಗದಲ್ಲಿ ಈ 4 ಗುಣಗಳನ್ನು ಉಳ್ಳಂಥ ಮನುಷ್ಯ ವರ್ಗದ ಪ್ರಾಣಿಗಳದಾರ. ಹೆಂಗೆ ಕಲ್ಲು ಮಣ್ಣು ಜಾಗ ಬಿಟ್ಟು ಅಳಿಗಾಡಂಗಿಲ್ಲೋ ಅಲ್ಲೇ ಇರ್ತಾವಲ್ಲ, ಹಂಗೆ ಕೆಲವು ಜನ ಮಂದಮತಿಗಳಿರ್ತಾರೆ. ಅವರಿಗೆ ಆಸಕ್ತಿ ಐತಿ ಅಂದ್ರೆ ಐತಿ, ಇಲ್ಲಂದ್ರೆ ಇಲ್ಲ. ಯಾವಾಗರ ಒಮ್ಮೆ ಸ್ವಲ್ಪ ಮುಂದಕ್ಕೆ ಹೋದಂಗೆ ಮಾಡ್ತಾರೆ, ಮತ್ತೆ ಅಲ್ಲೇ ನಿಂತ್ಕೊಂಡಿರ್ತಾರೆ. ಹೆಚ್ಚಿಗೆ ಚಲನಶೀಲ ಇರಂಗಿಲ್ಲ ಅವು, ಅಧ್ಯಾತ್ಮದೊಳಗೆ ಹೆಚ್ಚು ಪ್ರವೃತ್ತರಾಗಿರಂಗಿಲ್ಲ. ಅವರಿಗೆ ದುರಾತ್ಮರು ಅಂತಾರೆ. ಅವರು ಮನುಷ್ಯರನ್ನೇ, ಆದರೆ ಲೋಕದ ಯಾವುದೇ ವ್ಯವಹಾರಗಳನ್ನು ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ತಮ್ಮ ಪೂರ್ತಿ ಅಲ್ಲೇ ಇರಬೇಕು, ಅಲ್ಲೇ ಇರಬೇಕು. ಹೆಂಗದವ ಜಡರೂಪದಿಂದ ಕಲ್ಲು ಮಣ್ಣು ಹೆಂಗೆ ಭೂಮಿ ಮೇಲೆ ಅದಾವ, ಹಂಗೆ ಮನುಷ್ಯರಾಗಿದ್ದರೂ ಸಹಿತ ಅದೇ ಜಾಗದೊಳಗೆ ಇರ್ತಾರೆ. ಅವ್ರು ಏನು ಪ್ರಗತಿ ಇರಂಗಿಲ್ಲ. ಅದರಿಂದ ಸ್ವಲ್ಪ ಉನ್ನತ ಮಟ್ಟದ ಮನುಷ್ಯರು ಅಂದ್ರೆ ಸಸ್ಯವರ್ಗದಂತೆ ಅವರು ಸ್ವಲ್ಪ ಪ್ರಯತ್ನಶೀಲರಿರ್ತಾರೆ. ತಾವು ಎಲ್ಲಿರ್ತಾರ ಅಲ್ಲೇ ಬೇರುಗಳನ್ನ ಹೆಂಗೆ ಗಿಡಗಳು ಬಿಟ್ಟಿರ್ತಾವ, ಮ್ಯಾಲ ತಾನಷ್ಟು ಹೆಂಗೆ ಸಿಗ್ತಿರ್ತದ. ಅವರು ಅಷ್ಟ ಮನೆಯಾಗಿದ್ದ ದೇವರು ಅಲ್ಲೇ ಮನೆಯಾಗಿದ್ದ ದೇವರನ್ನ ಪೂಜೆ ಮಾಡೋದು ಬಹಳ ಅಂದ್ರೆ ಯಾವಾಗರ ಒಮ್ಮೆ ಸೋಮವಾರಕ್ಕೊಮ್ಮೆಯೋ ಅಥವಾ ಐತಾರಕ್ಕೊಮ್ಮೆಯೋ ಯಾವಾಗ ಟೈಮ್ ಸಿಗ್ತೈತಿ, ಶ್ರಾವಣೋ ಮಹಾನವಮಿನೋ ಆ ಕಾಲಕ್ಕೆ ಮಾತ್ರ ದೇವ್ರ ಹತ್ರ ಹೋಗಬೇಕು ಅಂತ ಸ್ವಲ್ಪ ಪ್ರವೃತ್ತಿ ಇರ್ತದೆ. ಅಷ್ಟು ಬಿಟ್ಟರೆ ಉಳಿದು ಮತ್ತೆಲ್ಲಿ ಹೋಗಂಗಿಲ್ಲ ಅವರು, ಮತ್ತೇನೇನು ಸಾಧನೆ ಮಾಡಂಗಿಲ್ಲ. ಮಾಡಿದ್ರೆ ಮನೆಯಾಗ ದೇವ್ರ ಪೂಜೆ ಮಾಡ್ತಾರೆ, ಇಲ್ಲಾಂದ್ರೆ ಮಠದಾಗಿನ ದೇವ್ರ ಪೂಜೆ ಮಾಡ್ತಾರೆ ಇಷ್ಟ.
ಅದಕ್ಕಿಂತಲೂ ಹೆಚ್ಚು ಪ್ರವೃತ್ತಿಯನ್ನು ಅವ್ರು ಪಡ್ಕೊಂಡಿರಂಗಿಲ್ಲ. ಇನ್ನು ಕೆಲವು ಜನ ಇರ್ತಾರೆ ಸಸ್ಯ ವರ್ಗಗಳಲ್ಲಿ, ಅದನ್ನು ಮೀರಿದಂಥ ಪ್ರಾಣಿ ವರ್ಗ ಪಕ್ಷಿ ವರ್ಗ ಹೆಂಗದಲ್ಲ, ಅವರು ಬಹಳ ಚಲನಶೀಲರಿರ್ತಾರೆ. ಗುರುಗಳ ಹತ್ತಿರಕ್ಕೆ ಬರ್ತಾರೆ, ಅಧ್ಯಾತ್ಮ ದೀಕ್ಷೆಯನ್ನು ಪಡಿತಾರೆ. ಹೆಂಗೆ ಪ್ರಾಣಿಗಳು ಸಂಚರಿಸ್ತಾವ, ಪಕ್ಷಿಗಳು ಸಂಚರಿಸ್ತಾವ, ಅವರಿಗೆ ಹೇಗಾದರೂ ಮಾಡಿ ಪರಮಸತ್ಯವನ್ನು ನಾನು ಕಂಡೇ ತೀರಬೇಕು ಅನ್ನುವಂಥ ನಿರಂತರ ಪ್ರಯತ್ನದೊಳಗಿರ್ತಾರೆ. ಆ ಪ್ರಯತ್ನದೊಳಗಿರುವಂಥ ವರ್ಗಕ್ಕನೆ ಜೀವಾತ್ಮ ಅಂತ ಹೇಳ್ತಾರೆ. ಅವ ತನ್ನ ಜೀವವನ್ನು ಆತ್ಮವನ್ನಾಗಿ ತಿಳಿದಿರ್ತಾನೆ. ದೇಹ ಬುದ್ಧಿ ಹೋಗಿರ್ತದೆ, ಇಂದ್ರಿಯ ಬುದ್ಧಿ ಹೋಗಿರ್ತದೆ, ಮನಬುದ್ಧಿ ಚಿತ್ತ ಅಹಂಕಾರಗಳನ್ನು ಮೀರಿ ಇರುವಂಥ ಪ್ರಾಣವೇ ತಾನು ಅಂತ ತಿಳ್ಕೊಂಡಿರ್ತಾನೆ. ಹಂಗೆ ತಿಳಿದು ಗುರು ಸನ್ನಿಧಾನದೊಳಗೆ ಹೋಗಿ ಆ ಪರಬ್ರಹ್ಮದ ಸಾಕ್ಷಾತ್ಕಾರಕ್ಕಾಗಿ ಹುಡುಕಾಟ ನಡೆಸ್ತಿರ್ತಾನ. ಅಲ್ಲಿವರೆಗೂ ಅವ ಚಲನಶೀಲ ಇರ್ತಾನ, ಅದರ ಮುಂದೆ ಅವಂಗೆ ತಿಳಿಯಂಗಿಲ್ಲ. ಕಶ್ಚನ್ ಮಾಂ ವೇತ್ತಿ ತತ್ವತಃ ಅಂತಾನಲ್ಲ ಪರಮಾತ್ಮ, ಅಲ್ಲೇ ಇರುವಂಥ ಜೀವ ಇನ್ನಷ್ಟು ಪ್ರಯತ್ನ ಮಾಡಿದ ಅಂದ್ರೆ ಹೆಂಗೆ ಮನುಷ್ಯ ವರ್ಗ ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಪ್ರಕೃತಿಯೊಳಗೆ, ಹಂಗೆ ಅಧ್ಯಾತ್ಮ ಸಾಧನೆ ಮಾಡುವಂಥ ಸಾಧಕ ವರ್ಗದಲ್ಲಿ ಯಾರು ಜೀವವನ್ನೇ ತಾನು ಆತ್ಮ ಅಂತ ತಿಳಿದಿರ್ತಾನಲ್ಲ, ಅವ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ ಅಂದರೆ ಆ ಜೀವಾತ್ಮನೇ ಪರಮಾತ್ಮನಾಗಿ ಪರಿವರ್ತನೆ ಆಗ್ತಾನೆ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಜಡಮತಿಗಳಾಗ್ದನೆ, ಮಂದಮತಿಗಳಾಗ್ದನೆ, ಕೌಟುಂಬಿಕ ಪೂಜಾದಿಗಳಲ್ಲಿನೇ ತೊಡಗಲಾರ್ದನೆ ಗುರು ಸನ್ನಿಧಾನಕ್ಕೆ ಬರಬೇಕು, ಶರಣಾಗತನಾಗಬೇಕು, ದೀಕ್ಷೆಯನ್ನು ಪಡೆದಿರಬೇಕು, ನಮಃಶಿವಾಯ ಮಂತ್ರದ ಭಜನೆಯನ್ನು ನಿರಂತರವಾಗಿ ಇಟ್ಟಿರಬೇಕು, ದೇಹಾತ್ಮ ಬುದ್ಧಿಯನ್ನು ಕಳ್ಕೊಳ್ಬೇಕು, ನಾನೇ ಪರಮಾತ್ಮ ಅನ್ನುವಂಥ ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳುವವರಿಗೂ ನಾನು ನಿಲ್ಲೋದಿಲ್ಲ ಅಂತ ಯಾವ ಸಾಧಕ ಹೋಗ್ತಾನ ಅವನಿಗೆ ಪರಬ್ರಹ್ಮದ ದರ್ಶನ ಆಗ್ತದೆ. ಯಾವಾಗ ಬ್ರಹ್ಮ ದರ್ಶನ ಆಗ್ತದಲ್ಲ ಆವಾಗ ಅವನಿಗೆ ಸಂಸಾರ ಅನ್ನುವಂಥದ್ದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಸಂಸಾರ ತನ್ನಿಂದ ತಾನೇ ಕಳಚಿ ಹೋಗಿಬಿಡ್ತದೆ. ಆ ಸಂಸಾರ ಕಳಚಿತು ಅಂದರೆ ಅವ ಆನಂದದಲ್ಲಿನೇ ಇರ್ತಾನೆ, ಆನಂದದಲ್ಲಿನೇ ಇರ್ತಾನೆ. ಒಮ್ಮೆ ಕಾಮಾದಿಗಳು ಹೋಗ್ಬಿಟ್ಟು ಅಂದರೆ ಹೇಳ್ತಾನೆ ಪರಮಾತ್ಮ, ಪ್ರಜಾಹಾತಿ ಯದಾ ಕಾಮಾನ್, ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್, ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಯಾರು ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಿರ್ತಾನಲ್ಲ ಅವ ಹೆಂಗಿರ್ತಾನ ಅಂತ ಕೇಳಿದ್ರೆ, ಸರ್ವಾನ್ ಕಾಮಾನ್ ಪ್ರಜಾಹಾತಿ, ಒಂದಲ್ಲ ಎರಡಲ್ಲ ದಾಟಿ ಬಿಟ್ಟಿರ್ತಾನ ಅವನು ಎಲ್ಲ ಕಾಮನೆಗಳನ್ನು. ಮನೋಗತಾನ್ ಸರ್ವಾನ್ ಕಾಮಾನ್ ಯಹ ಪ್ರಜಾಹಾತಿ, ಬರೀ ಹೊರಗಿನ ಕಾಮಾದಿಗಳನ್ನು ಮಾತ್ರ ಜಯಿಸೋದಲ್ಲ, ಮನಸ್ಸಿನೊಳಗಿರುವಂಥ ಎಲ್ಲ ಬಯಕೆಗಳು ಅಂತ ಏನು ತುಂಬಿಕೊಂಡವಲ್ಲ ಆ ಎಲ್ಲ ಬಯಕೆಗಳನ್ನು ಯಾರು ದಾಟಿ ನಿಂತಿರ್ತಾರಲ್ಲ ಅವನಿಗೆ ಮಹಾತ್ಮ ಅಂತಾರೆ. ಮಹಾತ್ಮ ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲಿ ಹುಡುಕಾಡಬೇಕಾಗಿಲ್ಲ. ನಾನು ಮಹಾತ್ಮನೋ ಅಲ್ಪಾತ್ಮನೋ ಜೀವಾತ್ಮನೋ ದುರಾತ್ಮನೋ ಯಾವ ಅನ್ನೋದು ನನ್ನ ಎದೆ ಮುಟ್ಟುಕೊಂಡು ಸ್ವಲ್ಪ ವಿಚಾರ ಮಾಡಿಬಿಟ್ಟು ನನಗೆ ಗೊತ್ತಾಗ್ತದೆ. ಮನೋಭೂಮಿಕೆಯೊಳಗೆ ಕಾಮನೆಗಳು ಇರಲಿಲ್ಲ ಅಂತ ಕೇಳಿದರೆ ಅಂಥವನನ್ನೇ ಕೃಷ್ಣ ಪರಮಾತ್ಮ ಅವನೇ ಭಗವಂತ ಅಂತ ಹೇಳ್ತಾನೆ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತ ರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಅವನಿಗೆ ಹೊರಗಿನ ಲಕ್ಷಣಗಳಿವೆಲ್ಲ, ಈ ಲಕ್ಷಣಗಳಿಗಿಂತಲೂ ಅವರು ಆನಂದದಲ್ಲಿ ಇರ್ತಾರೆ. ಇನ್ನು ದುಃಖಗಳು ಬಂದರೆ ಅವರು ಅನುದ್ವಿಗ್ನರಾಗಿರ್ತಾರೆ. ಎಷ್ಟು ದುಃಖಗಳು ಬರಲಿ ಆ ಎಲ್ಲ ದುಃಖಗಳಿಗೆ ಎದೆಗೊಟ್ಟು ನಿಲ್ಲುವಂಥ ಶಕ್ತಿ ಅವರೊಳಗಿರ್ತದೆ, ಉದ್ವೇಗಕ್ಕೆ ಒಳಗಾಗಂಗಿಲ್ಲ. ದುಃಖೇಶು ಅನುದ್ವಿಗ್ನ ಮನಃ, ಅವನ ಮನಸ್ಸು ಎಂದೂ ಅಲ್ಲೋಲು ಕೊಲ್ಲಲಾಗಂಗಿಲ್ಲ, ಬೇಕಾದಾಗಿ ಹಾಗೆ ಸ್ಥಿರವಾಗಿ ನಿಂತುಕೊಂಡಿರ್ತದೆ. ಹೆಂಗೆ ಮೇಟಿ ಗೂಟ ಅಂತ ಹೇಳ್ತಾರೆ ಅವರು, ರೈತರು ರಾಶಿ ಮಾಡಬೇಕಾಗಿತ್ತು ಅಂದರೆ ಮೊದಲೆಲ್ಲ ಎತ್ತುಗಳನ್ನು ಕಟ್ಟಿ ಸುತ್ತಿಸ್ತಿದ್ರಲ್ಲ, ಮಧ್ಯದೊಳಗಿರುವಂಥ ಆ ಕಂಬ ವಿಚಲಿತ ಆಗಂಗಿಲ್ಲ. 1000 ಎತ್ತುಗಳನ್ನು ಕಟ್ಟಿ ನೀನು ತಿರುಗಿಸಿದ್ರು ಸಹಿತ ಮಧ್ಯದ್ದು ಹೆಂಗೆ ಅಳಗಾಡಲಾರ್ದಂಗೆ ಸ್ಥಿರವಾಗಿರ್ತದಲ್ಲ, ಹಂಗೆ 1000 ದುಃಖಗಳು ಪ್ರಾರಬ್ಧವಶಾತ್ ಸಂಚಿತವಶಾತ್ ಏನೇ ಆತನಿಗೆ ಬಂದು ಪ್ರಾಪ್ತವಾದರೂ ಸಹಿತ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದನೆ ಮನಸ್ಸು ವಿಚಲಿತಗೊಳ್ಳದನೆ ಸ್ಥಿರವಾಗಿ ನಿಂತಿತ್ತು ಅಂದರೆ ಆತನಿಗೆ ಮುನಿ ಅಂತ ಹೇಳ್ತಾರೆ, ಆತನಿಗೆ ಮಹಾತ್ಮ ಅಂತ ಹೇಳ್ತಾರೆ, ಆತನಿಗೆ
ಸ್ಥಿತಪ್ರಜ್ಞಾ ಪಂಡಿತ ಶರಣ ಸಂತ ಅಂತಾರೆ. ಆ ಸಂತರೇ ಪರಬ್ರಹ್ಮ ಸ್ವರೂಪರು, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಸುಖ ಬಂದ್ರೆ, ದುಃಖ ಬಂದ್ರೆ ಅನುದ್ವಿಗ್ನರಾಗಿರ್ತಾರೆ. ಸುಖ ಬಂದ್ರೆ ವಿಗತ ಸ್ಪೃಹ, ಹಚ್ಚಿಕೊಳ್ಳಂಗನೆ ಇಲ್ಲ ಅವರು. ಯಾಕಂದ್ರೆ ಅದರೊಳಗೆ ಸುಖ ಐತಿ ದುಃಖ ಐತಿ ಅಂತ ಅವರಿಗೆ ಭೇದ ಬುದ್ಧಿನೇ ಇರಂಗಿಲ್ಲ. ಅಂದ ಬಳಿಕ ಸುಖ ಬಂದರೂ ನಿಸ್ಪೃಹರಾಗಿರ್ತಾರೆ, ದುಃಖ ಬಂದರೆ ಅನುದ್ವಿಗ್ನರಾಗಿರ್ತಾರೆ. ಸುಖ ಬಂದರೂ ಹಚ್ಚಿಕೊಳ್ಳಂಗನೇ ಇಲ್ಲ, ಅದನ್ನು ಮುಟ್ಟಂಗನೇ ಇಲ್ಲ. ಮುಟ್ಟಂಗಿಲ್ಲ ಅಂದ ಬಳಿಕ ಅದು ಅವರನ್ನು ದುಃಖಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಳಗೆ ರಾಗ ಇಲ್ಲ, ಭಯ ಇಲ್ಲ, ಕ್ರೋಧ ಇಲ್ಲ, ಇದೆಲ್ಲವೂ ಇಲ್ಲದೆ ನಿರ್ಮಲವಾಗಿ ಇತ್ತು ಅಂತ ಕೇಳಿದರೆ ಒಳಗಿನ ಅಂತಃಕರಣ ಎಷ್ಟು ಪರಿಶುದ್ಧವಾಗಿ ಉಳಿದಿತ್ತು ಅಂದ ಬಳಿಕ ಅವನೇ ಪರಬ್ರಹ್ಮ. ಇವೆಲ್ಲ ಹೊರಗೆ ಕಾಣುವಂಥ ಲಕ್ಷಣಗಳು. ಈ ಲಕ್ಷಣಗಳಿಗಿಂತಲೂ ಬೀಜದಲ್ಲಿ ಬಹಳ ಆನಂದ ಇರ್ತದೆ. ಒಂದು ಬೀಜ ಅಂತ ಯಾವುದಕ್ಕೆ ಕರೀತಾರಂದರೆ ಸಣ್ಣದು ಇರ್ತದೆ, ದೊಡ್ಡವು ಇರ್ತಾವೆ. ಯಾವುದೇ ಇದ್ರೂ ಬೀಜ ಅನ್ನುವಂಥದ್ದಕ್ಕೆ ಏನು ಅರ್ಥ ಮಾಡಬೇಕು ಅಂದರೆ ಅದರ ಆಕಾರವನ್ನು ನೋಡಬಾರದು, ಅದರೊಳಗಿರುವಂಥ ಬಣ್ಣವನ್ನು ನೋಡಬಾರದು, ಅದರೊಳಗಿರುವಂಥ ಗಾತ್ರವನ್ನು ನೋಡಬಾರದು. ಅದಕ್ಕೆ ಗಾತ್ರದ ಬೀಜಕ್ಕೊಂದು ಗಾತ್ರ ಅದ, ಬೀಜಕ್ಕೊಂದು ಆಕಾರ ಅದ, ಬೀಜಕ್ಕೊಂದು ಬಣ್ಣ ಅದ. ಆದರೆ ಅದು ಯಾವುದು ಮಹತ್ವದ ಅಲ್ಲ. ಅದಕ್ಕೆ ಗಾತ್ರಕ್ಕೆ ಬೀಜ ಅನ್ನಂಗಿಲ್ಲ, ಬಣ್ಣಕ್ಕೆ ಬೀಜ ಅನ್ನಂಗಿಲ್ಲ. ಯಾವುದಕ್ಕೆ ಬೀಜ ಅಂತಾರಂದ್ರೆ ಆ ಬೀಜದೊಳಗೆ ಮೊಳಕೆ ಒಡೆಯುವಂಥ ಶಕ್ತಿ ಅದಲ್ಲ, ಅದಕ್ಕೆ ಬೀಜ ಅಂತಾರೆ. ಆ ಶಕ್ತಿಯೊಳಗೆ ಎಂದೂ ವ್ಯತ್ಯಾಸ ಆಗಂಗಿಲ್ಲ. ಅದು ಭೂಮಿಗೆ ಬಿತ್ತು ಅಂದರೆ ಅಂಥ ಸಾವಿರ ಸಾವಿರ ಕಾಳುಗಳನ್ನು ಹುಟ್ಟಿಸ್ತದೆ. ಆ ಸಾವಿರ ಕಾಳುಗಳಲ್ಲಿರುವಂಥ ಶಕ್ತಿ, ಮೂಲ ಬೀಜದೊಳಗೇನು ಶಕ್ತಿ ಇತ್ತಲ್ಲ, ಆ ಶಕ್ತಿಗಿಂತಲೂ ಹುಟ್ಟಿದಂಥ ಬೀಜದೊಳಗಿನ ಶಕ್ತಿಯನ್ನು ಕಡಿಮೆ ಇರಂಗಿಲ್ಲ. ಅದರೊಳಗೆ ಏನು ಶಕ್ತಿ ಇರ್ತದಲ್ಲ, ಸಾವಿರ ಕಾಳು ಹುಟ್ಟಿದ್ರೂ ಅದೇ ಶಕ್ತಿ ಈ ಬೀಜದೊಳಗೂ ಇರ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅವರು ಪರಬ್ರಹ್ಮನಿಂದನೇ ಬಂದಿರುವಂಥವರಾದ ಕಾರಣದಿಂದಾಗಿ ಯೋಗಿಗಳಾಗಿರುವಂಥವ್ರು, ಸಾಧಕರಾಗಿರುವಂಥವ್ರು, ಆತ್ಮಜ್ಞಾನವನ್ನು ಮಾಡಿಕೊಂಡಿರುವಂಥವ್ರು ಬೀಜ ರೂಪದೊಳಗಿರ್ತಾರೆ. ಅವರೊಳಗಿರುವಂಥ ಶಕ್ತಿ ಅದು ಪರಬ್ರಹ್ಮದ ಶಕ್ತಿನೇ ಆಗಿರ್ತದೆ. ಅವರಲ್ಲಿ ನಾವು ಕುಲ ನೋಡಬಾರ್ದು, ಗೋತ್ರ ನೋಡಬಾರ್ದು, ಬಣ್ಣ ನೋಡಬಾರ್ದು, ಯಾವುದನ್ನು ನೋಡಲಾರ್ದನೆ ಅವರು ಪರಬ್ರಹ್ಮ ಸ್ವರೂಪರೇ ಅಂತ ಭಾವಿಸಿಕೊಳ್ಳಬೇಕಾಗಿರುವಂಥದ್ದು ಸಾಧಕನ ಮಹತ್ವದ ಜವಾಬ್ದಾರಿ. ಯಾರು ಜ್ಞಾನಿ ಅದಾನಲ್ಲ ಆತನೊಳಗಿರುವಂಥ ಶಕ್ತಿ ಶಕ್ತಿಗೆ ಮಹತ್ವ ಅದೇ ಹೊರತು ಗಾತ್ರಕ್ಕೆ, ಆಕಾರಕ್ಕೆ, ವಿಕಾರಕ್ಕೆ ಯಾವ ಮಹತ್ವಗಳೂ ಇಲ್ಲ. ಹಾಗೆ ಇಂಥವರ ಮಹಾತ್ಮರ ಅಕ್ಕಾರ ಹಿಂಗ ಅಕ್ಕಾರ ಅಂತ ಹೇಳಕ್ ಬರಂಗಿಲ್ಲ. ಯಾರು ಉತ್ಕಟವಾಗಿರುವಂಥ ಇಚ್ಛೆಯಿಂದ ಪರಬ್ರಹ್ಮದ ಸಾಕ್ಷಾತ್ಕಾರಕ್ಕಾಗಿ ಸದ್ಗುರುನಾಥನಿಗೆ ಶರಣಾಗತರಾಗ್ತಾರಲ್ಲ ಅವರೆಲ್ಲರೂ ಬ್ರಹ್ಮವೇತ್ತರೇ, ಬ್ರಹ್ಮವೇತ್ತರೇ, ತಿಳಿದವರೇ, ತಿಳಿಬೇಕಾದವರೇ. ಅದನ್ನ ಹೇಳ್ತಾರೆ ಇಲ್ಲಿ. ಒಮ್ಮೆ ಆ ದರ್ಶನ ನಮಗಾಗಿಬಿಡ್ತು ಅಂದ್ರೆ ಇನ್ನು ಉಳಿದಿದ್ರ ಚಿಂತೆ ನಾವು ಯಾರೂ ಮಾಡಬೇಕಾಗಿಲ್ಲ. ಅದನ್ನು ಸಂಸಾರದ ಕುರಿತು ನಾವು ಚಿಂತನೆ ಮಾಡಬೇಕಾಗಿರುವಂಥ ಪ್ರಶ್ನೆನೇ ಬರಂಗಿಲ್ಲ. ದೊಡ್ಡ ಗೆರೆ ಹೊಡೆದ ಬಳಿಕ ಸಣ್ಣ ಗೆರೆದು ಚಿಂತೆ ಮಾಡಬೇಕಾಗಿಲ್ಲ, ಹೋಗೇ ಬಿಡ್ತದೆ. ಪ್ರಭುದೇವರು ಅಂತಾರೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ, ಹಿಡಿದು ಜೋಗುಳ ವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಹರಿದು, ತೊಟ್ಟಿಲು ಮುರಿದು, ನೇಣು ಹರಿದು, ಜೋಗುಳ ನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಹೆಂಗ ಇಲ್ಲಿ ಪರಬ್ರಹ್ಮವನ್ನು ಅರಿತ ಬಳಿಕ ಸಂಸಾರ ಇಲ್ಲವೋ ಹಾಗೆ ಗುಹೇಶ್ವರ ಲಿಂಗ ಅನ್ನುವಂಥದ್ದನ್ನು ಕಾಣಬೇಕಾಗಿತ್ತು ಅಂದರೆ ಇವು ಯಾವು ಇರಬಾರದು. ಯಾವುದು? ಅಜ್ಞಾನ ಅನ್ನೋದಿರಬಾರದು. ಎಷ್ಟು ಸುಂದರವಾದ ರೂಪಕವನ್ನು ಕೊಡ್ತಾರೆ ಅವರು ಅಂದರೆ ಮನೆಯಾಗ ನಾವು ದಿವಸ ನೋಡ್ತೀವಿ. ಮಕ್ಕಳು ಹುಟ್ಟಿದ್ರು ಅಂದರೆ ಅದಕ್ಕೊಂದು ತೊಟ್ಲ, ಆ ತೊಟ್ಲಕ್ಕೆ ನಾಲ್ಕು ಹಗ್ಗ. ಈಗೆಲ್ಲ ಸ್ಟ್ಯಾಂಡಿಂಗ್ ಯೂ ಬಂದಾವ, ಯಾರೂ ಮ್ಯಾಲೆ ಕಟ್ಟಂಗಿಲ್ಲ, ಈ ಪ್ರಶ್ನೆ ಬೇರೆ. ಹಳೆಯದು, ಅವ್ರ ಕಾಲಕ್ಕಿದ್ವು ಅವೆಲ್ಲ. ನಾಲ್ಕು ಹಗ್ಗಗಳು, ಅದಕ್ಕೆ ತೊಟ್ಲ, ಆ ತೊಟ್ಲದೊಳಗೆ ಶಿಶುವನ್ನು ಮಲಗಿಸ್ಯಾರ. ಮಲಗಿಸಿ ಒಬ್ಬ ತಾಯಿ ಜೋಗುಳ ಹಾಡಾಕತ್ತಾಳ. ಇದು ಒಂದು ಚಿತ್ರಣ, ನಾವು ಮನೆಯಾಗ ನೋಡ್ತೀವಿ. ಮಕ್ಕಳು ಹುಟ್ಟಿದ್ವು ಅಂದ್ರೆ ಈ ಚಿತ್ರಣವನ್ನು ಮನೆಯೊಳಗೆ ನಾವು ಕಾಣ್ತೀವಿ. ಇಲ್ಲಿ ಯಾವುದು ತೊಟ್ಟಿಲು ಯಾವುದು ಅಂದ್ರೆ ಅಜ್ಞಾನವೆಂಬ ತೊಟ್ಟಿಲು. ಅಜ್ಞಾನವೇ ತೊಟ್ಟಿಲು. ಅಜ್ಞಾನ ಅಂದ್ರೆ ಪರಬ್ರಹ್ಮದ ಜ್ಞಾನ ಇಲ್ಲದಿರುವಿಕೆ.
ಸ್ವರೂಪ ಜ್ಞಾನ ಇಲ್ಲದಿರುವಿಕೆ ಅದಕ್ಕೆ ಅಜ್ಞಾನ ಅವಿದ್ಯೆ ಅಂತಾರ. ಅಂತ ಅಜ್ಞಾನ ಅನ್ನುವಂಥದ್ದನ್ನು ತೊಟ್ಟಿಲು ಮಾಡಿಕೊಂಡದ. ತೊಟ್ಟಿಲು ಅಂದ್ರೆ ಏನು? ಆಧಾರ ಮತ್ತು ಆಶ್ರಯ. ಮಗು ಮಲ್ಕೊಳ್ಳೋದಕ್ಕೆ ಯಾವುದು ಆಧಾರ ಆಗ್ಯದ? ತೊಟ್ಟಿಲು ಆಧಾರ ಆಗ್ಯದ. ಇಲ್ಲಿ ಇವನಿಗೆ ಯಾವುದು ಆಧಾರ ಆಗ್ಯದ? ಅಜ್ಞಾನವನ್ನು ಆಧಾರ ಮಾಡಿಕೊಂಡಾನ. ಅಜ್ಞಾನವನ್ನು ಆಧಾರ ಮಾಡಿಕೊಂಡಿರುವಂತಹ ಮಕ್ಕೊಂಡ ಮಗು ಯಾವುದು ಅಂದ್ರೆ ಜ್ಞಾನವೆಂಬ ಶಿಶು. ಆ ಶಿಶು ಏನು ಸಾಮಾನ್ಯವಾದದ್ದಲ್ಲ. ಯಾಕದಕ್ಕೆ ಜ್ಞಾನದ ಶಿಶು ಅಂತಾರಂದ್ರೆ ಅದು ಹುಟ್ಟಿದ್ದು ಪೂರ್ಣದಿಂದ, ಪೂರ್ಣಾತ್ ಪೂರ್ಣ ಉದಚ್ಯತೆ. ಅದು ಪರಬ್ರಹ್ಮದ ಶಿಶುವೇ ಆಗಿರುವ ಕಾರಣದಿಂದಾಗಿ ಅವನಿಂದ ಜನಿಸಿ ಬಂದದಂದ ಬಳಿಕ ಇದು ಪೂರ್ಣನೇ ಇರ್ತದೆ. ಅದಕ್ಕೆ ಅದು ಜ್ಞಾನದ ಶಿಶು. ಅದು ಜ್ಞಾನದ ಶಿಶು ದುರದೃಷ್ಟವಶಾತ್ ಎಲ್ಲಿ ಮಲ್ಕೊಂಡದ? ಅಜ್ಞಾನದ ತೊಟ್ಟಲೊಳಗೆ ಮಲ್ಕೊಂಡದ. ತಾನು ನಿಜವಾಗಿ ಜ್ಞಾನಿ ಆಗಿದ್ರೂ ಸಹಿತ ಏನು ತಿಳ್ಕೊಂಡನ? ನಾನು ಅಜ್ಞಾನಿ, ನಾನು ದಡ್ಡ, ನಾನು ಜೀವ, ನಾನು ದೇಹ, ನಾನು ಇಂದ್ರಿಯ, ಇಂಥ ಎಲ್ಲ ಅಜ್ಞಾನಕ್ಕೆ ಒಳಗಾಗ್ಯಾನ. ಇರೋದು ಜ್ಞಾನಿನೇ. ಆ ಜ್ಞಾನವನ್ನು ಮಾಡಿಕೊಳ್ಳಾರ್ದೇನೆ ಅಜ್ಞಾನಿ ಹೆಂಗೆ ವರ್ತನೆ ಮಾಡಿ ಅಜ್ಞಾನವನ್ನು ಆಧಾರ ಮಾಡಿಕೊಂಡು ಆ ತೊಟ್ಟಲದೊಳಗೆ ಅವ ಮಕ್ಕೊಂಡಾನ. ಮಕ್ಕೊಂಡು ತನ್ನ ಸ್ವರೂಪ ಜ್ಞಾನವನ್ನು ಮರ್ತಾನ. ಯಾಕೆ ಮರ್ತಾನಂದ್ರೆ ಜೋಗಳ ಹಾಡಾಕಿ ತೊಟ್ಟಲ ತುಗಾಕಿ ಅಂತ ಹಾಕ್ಯದಾಳ ತಾಯಿ. ಏನದಾಳಲ್ಲ ಭ್ರಾಂತಿ ಎಂಬ ತಾಯಿ. ಭ್ರಾಂತಿ ಅಂದ್ರೆ ತಪ್ಪು ತಿಳುವಳಿಕೆ. ನಿತ್ಯ ಅನಿತ್ಯವನ್ನು ವಿಚಾರ ಮಾಡುವ ಶಕ್ತಿ ಇಲ್ಲದವಳು, ವಿವೇಕರಹಿತಳಾಗಿರುವಂತ ತಾಯಿ ಏನು ಮಾಡಾಕತ್ತಾಳ? ಮಾಯಾ ಮೋಹದ ರಾಗಗಳನ್ನು ಹಾಡಿ ಹಾಡಿ ಇದು ಹೆಂಗಾದ್ರೂ ಚಿಂತಿಲ್ಲ, ಇಲ್ಲೇ ಮಕ್ಕೊಂಡ್ರೆ ಸಾಕು ಅಂತ ಅದನ್ನ ಎಷ್ಟು ಸಾಧ್ಯದ ಅಷ್ಟು ಮಲಗಿಸಾಕ ಪ್ರಯತ್ನ ಮಾಡಾಕತ್ತಾಳ. ಆಕಿ ಅಂತ ಮಾಯದ ರಾಗ ಹಾಡಾಕತ್ತಾಳ. ನಾನು ನನ್ನದು ಅನ್ನುವಂಥ ಇಂಥ ಮಮಕಾರದ ರಾಗಗಳನ್ನು ಹಾಡಾಕತ್ತಾಳ. ಅಂದ ಬಳಿಕ ಒಳಗಿದ್ದ ಮಗು ಏನು ಮಾಡ್ತದ? ಮಕ್ಕೊಂಡು ಬಿಡುತ್ತೆ. ಅದಕ್ಕೆ ಮುಕ್ತಿ ಆಗಬೇಕು ಅಂದ್ರೆ ಹೆಂಗಾಗ್ತದ? ಅಜ್ಞಾನ ತುಂಬಿಕೊಂಡದ, ಮಾಯಾ ಮೋಹದ ಹಗ್ಗಗಳನ್ನೆಲ್ಲ ಕಟ್ಯಾರ, ಈಕೆ ರಾಗನೂ ಅಂತವ ಹಾಡಾಕತ್ತಾಳ. ಇದು ಅದಕ್ಕೆ ಬಹಳಷ್ಟು ಜನ ಅಂತಿರ್ತಾರೆ, ಈ ಕೌದಿ ಹೊತ್ಕೊಂಡ್ರೆ ಯಾಕೆ ಚಲೋ ನಿದ್ದೆ ಬರ್ತದೆ? ಭಾಳ ಮಂದಿ ಹೇಳ್ತಿರ್ತಾರೆ ಕೌದಿಯಾಗಿ ಯಾಕೆ ಅಷ್ಟು ಚಲೋ ನಿದ್ದೆ ಬರ್ತದೆ? ಹಾಸ್ಕೊಂಡು ಅದನ್ನು ಹಾಸ್ಕೋಬೇಕು, ಅದನ್ನು ಹೊತ್ಕೋಬೇಕು, ಎಷ್ಟು ಆನಂದದಿಂದ ನಿದ್ದೆ ಹಾಕೋದಲ್ಲ. ಕೌದಿ ಅಂದ್ರೆ ಹೊಸಾದಲ್ಲ, ಗುರುಗಳು ಹೇಳ್ತಿರ್ತಾರೆ ಕೌದಿ ಹೊಸಾದಲ್ಲ, ತಾಲಿಪಟ್ಟಿ ಅಂದು ಬಿಸಿದಲ್ಲ. ತಾಲಿಪಟ್ಟಿ ಮಾಡ್ಯಾರಂದ್ರೆ ಅದು ಯಾವಾಗಲೂ ಅದು ನಿನ್ನ ಉಳಿದಿದ್ದು ಅದನ್ನಿದ್ದು ಎಲ್ಲ ಸೇರಿಸೇ ತಾಲಿಪಟ್ಟಿ ಆಗಿರುತ್ತೆ. ಹೊಸ ಕೌದಿ ಐತ್ರಿ ಅಂದ್ರೂ ಅದು ಕೌದಿ ಹೊಸಾದಿರಂಗಿಲ್ಲ. ಯಾಕೆ? ಆ ಬಟ್ಟೆದ್ರಾಗ ಹಾಕಿದ್ವಲ್ಲ ಹಳಿವ ಇರ್ತಾವ, ಹಳಿ ಬಟ್ಟಿ ಅವು ತೊಳಿಲಾರ್ದ ಏನು ಮಾಡಲಾರ್ದ ಅಜ್ಜನು ಅಮ್ಮನು ಹಿಂದಿದ್ದು ಅಣ್ಣತಮ್ಮಗಳು ಎಲ್ಲರೂ ಹರಿದಿದ್ದ ಬಟ್ಟಿ ತಗೊಂಡು ಒಳಗೆ ಹಾಕಿ ಅದನ್ನು ಹೊಲದು ತಯಾರು ಮಾಡಿರ್ತಾನಂದ್ರ ಅವರು ಏನೇನು ವಾಸನಗಳಿದ್ದು ಆ ಎಲ್ಲ ವಾಸನೆಗಳ ಬಟ್ಟಿ ರೂಪದೊಳಗೆ ಅಲ್ಲಿ ಒಳಗೆ ಹೊಕ್ಕೊಂಡವ. ಮ್ಯಾಲ ಹೊತ್ಕೊಂಡ ತಕ್ಷಣ ಮೋಹದ ನಿದ್ದೆ ತನ್ನಿಂದ ತಾನ ನಡೆದನೆ ಇರ್ತದ, ಎಚ್ಚರಾಗಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ಇಲ್ಲಿ ಭ್ರಾಂತಿಯ ತಾಯಿ ಏನು ಮಾಡಾಕತ್ತಾಳಂದ್ರೆ ಅವಿವೇಕಿಯಾಗಿರುವಂಥ ತಾಯಿ ಮಾಯಾ ಮೋಹದ ರಾಗವನ್ನು ಆಕೆ ಒಂದೇ ಸವನ ಹಾಡಾಕತ್ತಾಳ. ಇದಕ್ಕೆ ಎಚ್ಚರನೇ ಆಗವಲ್ತು. ಪ್ರಾಪಂಚಿಕ ವಸ್ತುಗಳೆಲ್ಲ ಕಣ್ಣು ಮುಂದೆ ತುಂಬಿಕೊಂಡು ಮಾಯಾ ಮೋಹದ ರಾಗವನ್ನು ಅವು ನಮ್ಮ ಕಣ್ಣು ಮುಂದೆ ಹಾಡಿ ರಂಜಿಸುತ್ತಿರುವಾಗ ಸ್ವರೂಪದ ಜ್ಞಾನ ಆಗಬೇಕು ಅಂದರೆ ಹೆಂಗಾಗಕ್ಕೆ ಸಾಧ್ಯ ಅದಪ್ಪ? ಅದಕ್ಕೆ ಮಾಡಬೇಕಾದ ಉಪಾಯ ಏನು? ತೊಟ್ಟಿಲು ಮುರಿದು ನೇಣ ಹರಿದು ಜೋಗುಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಅದು ಕಾಣಬೇಕಾಗಿತ್ತು ಅಂದ್ರೆ ಮೊದಲು ತೊಟ್ಟಿಲು ಮುರಿಬೇಕು, ಅಜ್ಞಾನ ನಾಶ ಆಗಬೇಕು. ಅಜ್ಞಾನ ನಾಶವಾಗದ ಹೊರತು ತನಗೆ ಆತ್ಮಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ನಾಶಕ್ಕಾಗಿನೇ ಸದ್ಗುರುನಾಥನಿಗೆ ನಾವು ಶರಣಾಗತರಾಗಬೇಕು. ಅಲ್ಲಿ ಈ ನೇಣು ಬರ್ತಾವಲ್ಲ, ಹೆಂಗೆ ನೇಣು ಕಟ್ಟ್ಯಾರ ನಾಲ್ಕು ಹಗ್ಗದಿಂದ, ಹಂಗೆ ಸಕಲ ವೇದ ಶಾಸ್ತ್ರಗಳನ್ನು ತುಂಬಿಕೊಂಡವ. ಅವುಗಳನ್ನು ಹಿಡ್ಕೊಂಡು ಕೆಲವು ಜನ ಪ್ರಯತ್ನ ಮಾಡ್ತಾರೆ, ವೇದಗಳನ್ನು ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ನೀವು ಅಹಂಕಾರ ಅಭಿನಿವೇಶ ರಾಗದ್ವೇಷಗಳನ್ನೆಲ್ಲ ಒಳಗೆ ತುಂಬಿಕೊಂಡು ಬಿಡ್ತಾರೆ. ಅಂಥವರಿಗೆ ಸಹಿತ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ತಿಳಿದಿಲ್ಲೇನೋ? ತಿಳಿದಾನ. ತಿಳಿದು ಯಾವುದನ್ನು ಬಿಡಬೇಕಾಗಿತ್ತು ಅದನ್ನು ಬಿಟ್ಟಿಲ್ಲ ಅಂದ ಬಳಿಕ ಅಂಥ ಸಕಲ ವೇದ ಶಾಸ್ತ್ರಗಳ ನೇಣು ಅದೂ ಹರಿಬೇಕು, ಮತ್ತೆ ಮಾಯಾ ಮೋಹದ ಜೋಗುಳ ನಿಲ್ಲಬೇಕು. ಆ ಜೋಗುಳ ನಿಲ್ಲಬೇಕು, ನೇಣು ಹರಿಬೇಕು, ಅಜ್ಞಾನ ನಾಶ ಆಗಬೇಕು. ಆವಾಗ ಒಳಗಿರುವಂಥ ಗುಹೇಶ್ವರ ಲಿಂಗ
ತಾನೇ ಅನ್ನುವಂಥ ದಿವ್ಯ ಜ್ಞಾನ ಪ್ರತಿಯೊಬ್ಬ ಸಾಧಕನಿಗೆ ಬರ್ತದೆ. ಆ ಪರಂ ದೃಷ್ಟ್ವಾ ಸಂಸಾರ ನಿವರ್ತತೆ. ಯಾವಾಗ ನಮ್ಮೊಳಗಿರುವಂಥ ಪರಬ್ರಹ್ಮದ ದರ್ಶನ ನಮಗಾಗ್ತದಲ್ಲ, ಆವಾಗ ಸಂಸಾರವನ್ನು ಕುರಿತು ಚಿಂತೆ ಮಾಡಬೇಕಾಗಿಲ್ಲ. ಜ್ಞಾತೇ ತತ್ವೇ ಕಹ ಸಂಸಾರ. ಒಮ್ಮೆ ನಿನ್ನ ಜ್ಞಾನ ನಿನಗಾಗಿಬಿಟ್ಟಿತು ಅಂದರೆ ಸಂಸಾರ ಅನ್ನೋದು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹೆಂಗೆ ನೀರಿರ್ಲಿಕ್ಕೆ ಕೆರೆಯಲ್ಲ, ಹಂಗೆ ನಿನ್ನನ್ನು ನೀನು ತಿಳಿದ ಬಳಿಕ ನೀನು ಸಂಸಾರಿಯಲ್ಲ, ನೀನು ಪರಮಜ್ಞಾನಿ ಪರಮ ಯೋಗಿ ಎನ್ನುವ ಮಾತುಗಳನ್ನು ಶಂಕರ ಭಗವತ್ಪಾದರು ಎಲ್ಲರಿಗೂ ಉಪದೇಶ ಮಾಡ್ತಾರೆ ಅಂತ ಹೇಳಿ ನಾಳೆ ಮತ್ತೆ ಚಿಂತನವನ್ನು ಮಾಡೋಣ.